ಸರ್, ರಾಮನಗರದಲ್ಲಿ ಗಿಫ್ಟ್ ಕೂಪನ್ ಹಂಚಿ ಎಲೆಕ್ಷನ್ ಗೆದ್ರು ಅಂತ ಕುಮಾರಸ್ವಾಮಿ ಒಂದು ಆಪಾದನೆ ಮಾಡಿದ್ದಾರೆ, ತಾವು ಕೂಡ ರಾಮನಗರದಲ್ಲಿ ಎಲೆಕ್ಷನ್ ಮಾಡಿದ್ರು? ಹೌದು, ನೂರಕ್ಕೆ ನೂರು ಸತ್ಯ ಅಲ್ವಾ ಅದು? ಸತ್ಯ ಅಲ್ವಾ ಅದು? ಅವರೇ ರಾಮನಗರದ ಎಮ್ ಎಲ್ ಎ ಗೆದ್ದಿರೋನೆ ಹೇಳ್ದ, ಎಲ್ಲ 5,000 ಕೂಪನ್ ಕೊಟ್ಟಿರೋದೆಲ್ಲ ನಾವೆಲ್ಲ ಡೆಲಿವರ್ ಮಾಡ್ತೀವಿ, ಯಾರ್ಯಾರು ಕೊಟ್ಟಿದ್ವಿ ಎಲ್ಲರಿಗೂ ಡೆಲಿವರ್ ಮಾಡ್ತೀವಿ. 40 ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ನೋಡಿ. ಇವರು ಇವರ ಅರ್ಹತೆ ಇನ್ನೊಂದ್ರ ಮೇಲೆ ಆಗಲಿಲ್ಲ, ಬರೀ ಭರವಸೆಗಳ ಮೇಲೆ ಗೆದ್ದಿರೋದು. ಇವರು ನೈತಿಕವಾಗಿ ಒಳ್ಳೆಯವರು, ಸಜ್ಜನರು, ಉತ್ತಮರು, ಜನ ಭರವಸೆ ಇರೋರು ಅಂತಲ್ಲ. ಇವರು ಬರೀ ಇಂಥ ಭರವಸೆಗಳನ್ನು ಕೊಟ್ಟು ಇವತ್ತು ಚುನಾವಣೆಯಲ್ಲಿ ಆಯ್ಕೆ ಆಗಿರೋರು. ಹಾಗಾಗಿ ಕೂಪನ್, 5,000 ಕೂಪನ್, ಇನ್ನೊಂದು ಕೂಪನ್, ಎಲ್ಲ ಕೂಪನ್ಗಳು ಕೊಟ್ಟರು. ಗ್ಯಾರಂಟಿ ಸ್ಕೀಮ್ಗಳ ಜೊತೆ ತಕ್ಷಣ ಡ್ರಾ, ತಕ್ಷಣ ಬಹುಮಾನ ಸ್ಕೀಮು, 5,000 ಕೂಪನ್, ಇವನ್ನೆಲ್ಲವನ್ನು ಎಕ್ಸ್ಪೆಂಡಿಚರ್ನಲ್ಲಿ ಬುಕ್ ಆದರೆ ಎಲ್ಲಿ ಕ್ವಾಲಿಫೈ ಆಗ್ತಾರೆ? ಕರಪ್ಟ್ ಪ್ರಾಕ್ಟೀಸಸ್ನಲ್ಲಾಗಲಿ, ಕರಪ್ಟ್ ಪ್ರಾಕ್ಟೀಸಸ್ನಲ್ಲಾಗಲಿ, ಅಥವಾ ನಮ್ಮ ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಚುನಾವಣೆಯಲ್ಲಿ ಪ್ರಶ್ನೆ ಮಾಡಿದ್ರೆ ಕರೆಕ್ಟಾಗಿಲ್ಲ, ಇವರೆಲ್ಲ ಡಿಸ್ಕ್ವಾಲಿಫೈ ಆಗ್ತದೆ. ಸದನದಲ್ಲಿ ಮಾತಾಡೋಂಥದ್ದು ಮಾತಾಡೋಣ, ಬಟ್ ಎಲ್ಲದಕ್ಕೂ ಡಾಕ್ಯುಮೆಂಟೇಷನ್ ಮಾಡಿ ಕರಪ್ಟ್ ಪ್ರಾಕ್ಟೀಸಸ್ನಲ್ಲಿ ಎಲೆಕ್ಷನ್ ಕಮಿಷನ್ಗಳನ್ನು ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗಳು ಇದ್ದಾರೆ, ಕ್ಯಾಂಡಿಡೇಟ್ಗಳು ಎಲ್ಲೆಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆ ಆಗಿದ್ರು, ಎಲ್ಲೆಲ್ಲಿ ಇಂಥ ಕಡೆ ಆಗಿದ್ವು, ಕರಪ್ಟ್ ಪ್ರಾಕ್ಟೀಸಸ್ನಲ್ಲಿ ಎಕ್ಸ್ಪೆಂಡಿಚರ್ನಲ್ಲಿ ಫೈಲ್ ಮಾಡಬೇಕು. ಇಂಥದ್ದು ಮಾಡೋ ಮೂಲಕ ನ್ಯಾಚುರಲ್ ಆಗಿ ಕರಪ್ಟ್ ಪ್ರಾಕ್ಟೀಸಸ್ ಮತ್ತು ಎಕ್ಸ್ಪೆಂಡಿಚರ್ ಕೊಟ್ಟಿರೋದು 40 ಲಕ್ಷ. ಈ 40 ಲಕ್ಷ ಗೊತ್ತಿರಲ್ಲ, ಎಲ್ಲಿ ಎಷ್ಟು ಕೋಟಿಗೆ ಹೋಗುತ್ತೆ, 40 ಕೋಟಿ ಕೊಟ್ಟೋಗುತ್ತೆ. ಸೊ ಇಂಥದ್ದನ್ನೆಲ್ಲ ಮಾಡಿರೋರು ಹೆಂಗೆ ಎಲ್ಲಿ ಎಲೆಕ್ಟ್ ಆಗಲಿಕ್ಕೆ ಡಿಸ್ಕ್ವಾಲಿಫೈ ಆಗಲೇಬೇಕಲ್ಲ. ಏನು ಬೇಕಾದ್ರೆ ಮಾಡಲಿ ನೋಡಿ, ಸರ್ಕಾರ ಈಗ ಅವರು ಅಧಿಕಾರದಲ್ಲಿದ್ದಾರೆ, ಎಸ್ ಐ ಟಿಗಾರ ಹಾಕೊಳ್ಳಿ, ಇನ್ನೊಂದು ಹಾಕೊಳ್ಳಿ, ಏನು ಬೇಕಾದ್ರೆ ತನಿಖೆ ಮಾಡಲಿ. ತನಿಖೆಗೆಲ್ಲ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ತನಿಖೆ ಮಾಡೋದೆಲ್ಲ ಮಾಡಲಿ. ಅವ್ರೇನು ಗೊತ್ತಾ, ಈಗ ತನಿಖೆ ಮಾಡ್ತಾ ಅವ್ರವ್ರ ಕಾಂಗ್ರೆಸ್ ಎಮ್ ಎಲ್ ಎಗಳೆಲ್ಲ ಇದಾರಲ್ಲ, ಅಲ್ಲೆಲ್ಲ ಒಂದು ಸ್ವಲ್ಪ ಗಬ್ಬನಾತನ ಒಂದು ಸ್ವಲ್ಪ ನೋಡ್ಕೊಂಡು ಬಂದರೆ ಅಬ್ಬಾ ಚೆನ್ನಾಗಿ ಕಾಣತ್ತೆ. ಅಲ್ಲೆಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ತನಿಖೆ ಮಾಡಲಿ, ಅವ್ರನ್ನೂ ಸೇರಿಸಿ ತನಿಖೆ ಮಾಡಿಕೊಳ್ಳಿ. ಬರೀ ದ್ವೇಷದಲ್ಲಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳಲ್ಲ. ಸ್ವಾಮಿ, ನಿಮಗೂ ಕಾನೂನು ಅನ್ವಯ ಆಗುತ್ತೆ ಅಂತ ಗೊತ್ತಿರಲಿ, ಕಾನೂನು ಅನ್ವಯ ಮಾಡ್ಕೊಳ್ಳಿ ಅಂತ ಅಷ್ಟೇ ನನ್ನ ಪ್ರಾರ್ಥನೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.